ಹದಿನೈದು ವರ್ಷ ಬದುಕಿರ್ತೀರಾ? ಓ, ಹದಿನೈದು ವರ್ಷ ಬದುಕಿದ್ರೆ ನಿಮ್ಗೆ ಗ್ಯಾರಂಟಿ ಇದೆಯಾ? ಅಲ್ಲಪ್ಪ, ಒಂದು ಡಾಕ್ಟರ್ ತಮ್ಮ ಸರ್ಟಿಫಿಕೇಟ್ ತಂದಿಟ್ಕೊಬಿಡಿ, ಇವ್ರು ಹದಿನೈದು ವರ್ಷ ಬದುಕಿರ್ತಾರೆ ಅಂತ ಸರ್ಟಿಫಿಕೇಟ್ ತಗೊಬಿಡಿ. ನಾವು ಯಾರು ಎಷ್ಟು ವರ್ಷ ಬದುಕಿದ್ರೆ ನಮ್ಗೆ ಏನಾಗ ಗೊತ್ತಾ? ಗೊತ್ತಿಲ್ಲ, ರೈಟ್? ಹಾಗಿದ್ರೆ ಬದುಕಿರೋ ಸಮಯ ಸರಿಯಾಗಿ ಉಪಯೋಗಿಸಬೇಕು ಬೇಡ. ವೆನ್ ಯು ಡೋಂಟ್ ನೋ ಹೌ ಲಾಂಗ್ ಯುವರ್ ಲೀವ್, ಹಾ, ಈಗ ನೀವು ನಾನು ಮಲಗಿದ್ದೆ ನಾಳೆ, ಇವತ್ತು ನಾಳೆ ಬೆಳಿಗ್ಗೆ ಹೇಳಲ್ಲಪ್ಪ ಹಾರ್ಟ್ ಏನೋ ಡಮ್ಮಂತು, ಏನು ಗ್ಯಾರಂಟಿ ವಾರಂಟಿ ಸರ್ಟಿಫಿಕೇಟ್ ಇದೆಯಾ ನಮ್ಮದು? ಹಾಂ, ಸೊ ಹಾಗಾಗ್ಬಿಟ್ಟು ಇವತ್ತಿನ ಜೀವನ ಹೇಗೆ ಚೆನ್ನಾಗಿ ಬದುಕು ಬಂದು ನೋಡ್ಕೋಬೇಕು ನಾವು. ಐ ಹ್ಯಾವ್ ಟು ಲೀವ್ ಟುಡೇ ಟು ದಿ ಬೆಸ್ಟ್ ಆಫ್ ಮೈ ಎಬಿಲಿಟಿ. ಹೌದಾ? ಈಗ ನಾಳೆ ಅಂತ ಗ್ಯಾರಂಟಿ ಇದೆಯಾ ನಿಮಗೆ? Today we will do with the motivation that maybe we will not get up tomorrow, but if we get up tomorrow. Then again do your best. Again repeat. So, ಯಾಕೆ ಹೇಳ್ತಾ ಇದ್ರೆ ನಮ್ಮ ಜೀವನದ ಪ್ರತಿ ಕ್ಷಣವನ್ನು ನಾವು ಚೆನ್ನಾಗಿ ಉಪಯೋಗಿಸ್ಬೇಕು. ನಮಗೀಗ ಅಜ್ಞಾನದಲ್ಲಿ ಏನಾಗುತ್ತೆ, ನಾವು ಭಾಳ ಕಡೆ ಸಿಕ್ಕಾಕೊಂಡ್ಬಿಟ್ಟಿದ್ದೇವೆ. ಅದು ಮಾಡೋದು, ಇದು ಮಾಡೋದು, ಎಲ್ಲ ಫೋಕಸ್ ಇಲ್ಲ. ಓಕೆ, ರೈಟ್? ಡಿಫೋಕಸ್ಡ್, ಡಿಫೋಕಸ್ ಆದಾಗ ಎಲ್ಲ ಕಡೆ ಹೋಗ್ಬಿಡ್ತೀರ ಅಷ್ಟು ಎನರ್ಜಿ ಎಲ್ಲ ಡಿಸಿಪೇಟ್ ಆಗ್ಬಿಡ್ತದೆ. ಈಗಲಾದ್ರೂ ಅರ್ಥ ಆದಮೇಲೆ ಆ ಜೀವನವನ್ನು ಕರೆಕ್ಟಾಗಿ ಮಾಡಲಿಕ್ಕೆ, ಓ ನಾಳೆ ಮಾಡ್ತೇನಲ್ಲ, ಇವತ್ತಿಂದ ಕರೆಕ್ಟಾಗಿ ಮಾಡ್ಕೋಬೇಕು ಈ ಕ್ಷಣದಿಂದ, ರೈಟ್? ಆಗ ನಿಮ್ಮ ಹದಿನೈದು ವರ್ಷ ಬದುಕಿರ್ತೀನಿ ಅಂತ ತಿಳ್ಕೊಂಡು ನೀವು ಅಮ್ಮ ಏನೋ ಭಗವಂತ ಹದಿನೈದು ವರ್ಷ ಬದುಕಿದಾರೆ ಅಂತ ಗ್ಯಾರಂಟಿ ಸರ್ಟಿಫಿಕೇಟ್ ಕೊಟ್ಟರು ನಿಮಗೆ. ಹದಿನೈದು ವರ್ಷ ಅಂದರೆ ಎಷ್ಟು ದಿವಸ ರೀ? 365 ಇಂಟು 15 ವರ್ಷ, 300 ದಿವಸ ಅಂತ ಹೇಳಿ ವರ್ಷಕ್ಕೆ, 65 ದಿವಸ ರಜೆ ತಗೊಳ್ಳೋಣ. ಹಾಂ, 13 4500 ದಿವಸ, ಓನ್ಲಿ 4,500 ದಿನ ಬದುಕಿದ್ದೀರಿ ನೀವು. ಎಷ್ಟು ವರ್ಷ? 4,500 ಡೇಸ್. ಹೌದಾ? ಅದರಲ್ಲಿ 30% ನಿದ್ದೆಗೆ ಹೋಯ್ತು, ರೈಟ್? ಒಂದು 60% ಉಳಿತು ನಿಮಗೆ, 50% ಉಳಿತು ಅಂತ ಸ್ವಲ್ಪ ನಿದ್ದೆ ಜಾಸ್ತಿ ಮಾಡ್ತೇನೆ ನಾವು. ಅಂದರೆ ನಿಮ್ಗೆ ಎಷ್ಟು ಎಷ್ಟು ಗಂಟೆ ಉಳಿತು, ಹಮಿನಿ ಎಷ್ಟು ಗಂಟೆ ಉಳಿದಿರಿ ನೀವು? 2,250 ಗಂಟೆ ಬದುಕಿದ್ದೀರ ನೀವು. ಹೌದಾ? ದಿವಸಕ್ಕೆ 2,200 ದಿನ ಡೇಸ್. ಹೌದಲ್ಲ? ಅದರಲ್ಲಿ 60% or 70% ನಿಮ್ಮ ದಿನನಿತ್ಯ ಕೆಲಸಕ್ಕೆ ಬೇಕು, ಆಯಿತಾ? ಓನ್ಲಿ 30% ಉಳಿತು. ಎಷ್ಟು ಉಳಿತು? 2,250 70% ಹೋಯ್ತು. 30% ಎಷ್ಟಾಯಿತು? 600 ಡೇಸ್. ನಿಮಗೆ ಏನಾದರೂ ಸಾಧನೆ ಮಾಡಿ ಉದ್ಧಾರ ಆಗಬೇಕಂದ್ರೆ 600 ದಿವಸ ಇದೆ ಅಷ್ಟೇ ನಿಮ್ಮ ಲೈಫಲ್ಲಿ. ಅದು 15 ವರ್ಷ ಬದುಕಿದ್ರೆ ಗ್ಯಾರಂಟಿ ಇದ್ರೆ ನಿಮಗೆ ಸರ್ಟಿಫಿಕೇಟ್ ಕೊಟ್ರೆ ಯಾರಾದರೂ, ಅದು ಏನಾಗುತ್ತೆ ಅನ್ನೋ ಸ್ವಲ್ಪ ಒಂದು 50-60 ವರ್ಷ ಸೊಂಟನು ಕಾಲನು ಧ್ಯಾನ ಕೂತ್ಕೊಳ್ಳೋದ್ರೆ ಧ್ಯಾನ ಕೂತ್ಕೋಬೇಕಂತ ಮನಸ್ಸಾಗುತ್ತೆ ಗುರುಜಿ, ಬಟ್ ಸೊಂಟ ಆಗಲ್ಲ. ಅವೆಲ್ಲ ಲೆಕ್ಕ ಇಟ್ಕೊಂಡ್ರೆ ಎಷ್ಟು ದಿವಸ ಹೊಡಿತೀನಿ ಕೈಲಿ? ಹಾಡಿ ನೀವು 50-60 ದಿವಸ ಉಳ್ಕೊಂಡಿದ್ರೆ ನಿಮ್ಮ ಕೈಲಿ. ಅರ್ಥ ಆಯ್ತಾ? ಅದಕ್ಕೆ ಜೀವನದ ಪ್ರತಿ ಕ್ಷಣ ಅಮೂಲ್ಯ. ಎಲ್ರಿಗೆ ಅರ್ಥ ಆಯ್ತೇನ್ರಿ ಅಪ್ಪ? ನೀವು ಎಷ್ಟು ವರ್ಷ ಬಂದಿದ್ದೀರಾ? ಅಲ್ಲ, ಅವರಿಗೆ ಒಟ್ಟು ಜೀವನದಲ್ಲಿ ಒಂದು 200 ಗಂಟೆ ಇದೆ ಸಾಧನೆ ಮಾಡಲಿಕ್ಕೆ. 200 ಗಂಟೆ ಸಾಧನೆ ಮಾಡಲಿಕ್ಕಾಗುತ್ತೆ ಅಲ್ಲ, 200 ಗಂಟೆ ಅಲ್ಲ, 200 ದಿನ. 200 ದಿನ 60 ದಿನ ಸಾಧನೆ ಮಾಡಲಿಕ್ಕಿದೆ. ನಿಮ್ಮ ಕೈಯಲ್ಲಿ ಎಷ್ಟಿದೆ? 2 ತಿಂಗಳು ಇಡೀ ಜೀವನದಲ್ಲಿ. ಅದು ನಾವು ಏನಾಗುತ್ತೆ, ನಾವು ಕಲ್ಪನೆಯಲ್ಲಿ ಹಾಗಿದೆ ಹೀಗಿದೆ ಅಂತ ಯಾಕಾಗ್ತದೆ, ನಿಜ ನೋಡಿ ಪ್ರಾಕ್ಟಿಕಲ್ ನೋಡಿದ್ರೆ ಅಷ್ಟೇ ಬರೋದು. ಸಾಧನೆಗೆ 2 ತಿಂಗಳು ಸಿಗುತ್ತೆ ನಿಮ್ಗೆ ಎಫೆಕ್ಟ್ ಇಡಿ, ಆಯ್ತಾ? ಯಾಕಂದ್ರೆ ನೀವು ಉಳಿದೆಲ್ಲ ಕಚ್ಕೊಂಡ್ಬಿಡ್ತಾರಲ್ಲ. ಸೊ ನಿಧಾನವಾಗಿ ಇಂಪ್ರೂವ್ ಮಾಡ್ಕೋ ಸಿಚುವೇಶನ್. ಅರ್ಥ ಆಯ್ತಾ? ಇಸ್ ಇಟ್ ಕ್ಲಿಯರ್ ಕತ್ತೀನಿ? ಸೊ ವಾಟ್ ಇಸ್ ದ ಫೋಕಸ್ ಯು ಅಂಡರ್ಸ್ಟ್ಯಾಂಡ್ ಮಾಡಿದ ಅನ್ಸರ್ ಫಾರ್ ಲಾಸ್ಟ್ ಕ್ವಶನ್?
She will do sculpting. Did you understand the last question? What is the last question? If you have some, only few days to focus on, what will you spend it on? Without any appreciation or any... So what is your answer? You didn't find the answer. Find the answer. Okay, clear, I'll go. Adikya adaido yagnagalanna. Guruji, adikya adaido yagnagalanna. Choice kotbitidare. Nimmandage bore anta. Ha, nivu aidu adnagalu madakagadre ond maadi appa, focus maadi. Avon focus madidre yavu maartira? ಓಕೆ ಸೊ ಹಾಗಾಗ್ಬಿಟ್ಟು ಜೀವನದ ಉದ್ದೇಶ ಅಂದರೆ ಎರಡೇ ಭಾಳ ಫೋಕಸ್ ಇಟ್ಟು ಭಾಳ ನಮಗೆ ಅದು ಬೇಕು ಇದು ಬೇಕಲ್ಲ ಆತ್ಮನು ಮೋಕ್ಷಾರ್ಥಂ ನಾನು ಮೋಕ್ಷ ಸಿಗಬೇಕು ಅಂದರೆ ನಾನು ಶಾಂತ ಆಗಬೇಕು ಪ್ರಶಾಂತ ಆಗಬೇಕು ಆಯ್ತು ಜಗದಿತಾಯ ನಾಲ್ಕು ಜನರಿಗೆ ಸಹಾಯ ಮಾಡಬೇಕು ಯಜ್ಞಗಳ ಮೂಲಕ ಅಷ್ಟೇ ಫೋಕಸ್ ಅದು ಬಂದು ನಾವು ಬೇಕಾಷ್ಟು ಕಡೆ ಕೈ ಹಾಕ್ಕೊಂಡು ಎಲ್ಲ ಕಡೆ ಸಿಕ್ಕಾಕೊಂಡಿದ್ದೇವೆ ಫೋಕಸ್ ಮಾಡಿ ನಾನು